And press the bell icon. ಮೇಡಮ್, ಸಂತ ಸೈನಿಕ ದಳದವರು ಡಿ ಎಸ್ ಎಸ್ ಲೀಡರು ತಮ್ಮ ಮೇಲೆ ಆರೋಪ ಮಾಡ್ತಾ ಇದ್ದಾರೆ. ದಲ್ಲಾಳಿಗಳು ಬಂದು ದಲ್ಲಾಳಿಗಳ ಕಡೆಯಿಂದ ಏನೋ ಕೆಲಸಕ್ಕೆ ತೊಗೊಂಬಂದ್ರು ಅವರಿಂದ ಜಲ್ದಿ ಆಗುತ್ತಂತೆ. ತಾವು ನೇರವಾಗಿ ಬಂದ ಯಾವುದೇ ರೀತಿ ಸರಿಯಾಗಿ ಸ್ಪಂದಿಸಂಗಿಲ್ಲಂತೆ. ಅದಕ್ಕೆ ತಾವೇನು ಹೇಳ್ತಾರೆ ಮೇಡಮ್? ಸರ್ಕಾರದೊಂದು ರೇಟ್ ಬೇರೆ ಇರುತ್ತೆ, ದಲ್ಲಾಳಿಗಳ ಕಡೆಯಿಂದ ಬಂದ್ರೆ ಅದೊಂದು ರೇಟ್ ಬೇರೆ ಇರುತ್ತೆ ಅಂತ ಆರೋಪ ಮಾಡ್ತಾರೆ. ಅದಕ್ಕೇನು ತಾವು ಹೇಳ್ತಾರೆ ಮೇಡಮ್? ನಾವು ಕರ್ಕೊಂಡ್ ಬರಕ್ಕೆ ಇದೆ ಬರಲ್ಲ ಮೇಡಮ್, ರೈಟ್ಸ್ ಇರಲ್ಲ. ಹಾವಳಿ ಇರ್ಬೋದು ಸರಿಯಾಗಿ ರೆಸ್ಪಾನ್ಸ್ ಕೊಡಂಗಿಲ್ಲ ಅನ್ನುವಂಥದ್ದು, ಅದನ್ನು ಸರಿಪಡಿಸಬೇಕು ಅಂತೇಳಿ ಬೇಡಿಕೆ ನಾ ಸಲ್ಲಿಸಿ ಮನೆ ಬಂದರು ಅಂದ್ಕೊಂಡು ಇದನ್ನು ಬಂದು ರೈತರೊಳಗೆ ಸಂಬಂಧಿಸಿದ ಎರಡನೇ ದಿನ ಅವ್ರು ಕೆಲಸ ಮಾತಾಡ್ತೀನಿ, ಕೆಲಸ ಮಾತಾಡಿ ಈ ವ್ಯವಸ್ಥೆ ಸರ್. ಈ ರೀತಿ ಇನ್ನೂ ಹಲವಾರು ಇಲಾಖೆ ಒಳಗಡೆ ಸರ್ ದುಡ್ಡು ಕಲೆಕ್ಟ್ ಮಾಡ್ತಾ ಇರ್ತಾರೆ. ತಮ್ಮ ಗಮನಕ್ಕೆ ನಾವು ತಂದಿದ್ದೀವಿ ಸರ್ ಮಾಧ್ಯಮದಾರಾಗಿ. ತಾವು ಯಾವುದೇ ರೀತಿ ಇದುವರೆಗೆ ಅವ್ರ ಮ್ಯಾಗೆ ಕ್ರಮನೂ ತಗೊಂಡಿಲ್ಲ ಸರ್. ಇದಕ್ಕೇನು ತಾವು ಹೇಳ್ತೀರಾ ಸರ್? ಸರ್, ಒಳಗಡೆ ಸರ್ ಪಿಂಚಣಿ ವಿವಿಧ ಪಿಂಚಣಿಗಳು ಮಾಡ್ಕೊತಾ ಇದ್ದಾರಲ್ಲ ಸರ್, ಪ್ರತಿಯೊಬ್ಬರು ತಲಾಟಿ ಆಗಲಿ ಸರ್ಕಲ್ ಆಗಲಿ ಪ್ರತಿಯೊಂದು ಒಂದು ಪಾಯಲ್ಗೆ 300 ರೂಪೀಸ್ ಈ ರೀತಿ ಹಣಗ ತಗೋತಾರೆ ಅಂತ ತಮ್ಮ ಗಮನಕ್ಕೆ ತಂದಿದ್ದೀವಿ ನಾವು. ಆದ್ರೆ ಯಾವುದೇ ರೀತಿಯಿಂದ ಆ ರೀತಿ ಕ್ರಮ ಜರುಗಿಸಿಲ್ಲ ಸರ್ ಅವ್ರ ಮೇಲೆ. ಮತ್ತೆ ಸರ್ ಮತ್ತೊಂದು ಸರ್ ಮೇಲೆ ಆಹಾರ ಇಲಾಖೆ ಒಳಗೂ ರೇಷನ್ ಕಾರ್ಡ್ ಮಾಡೋ ಸಲುವಾಗಿಯೂ ಅಲ್ಲಿ ಅವ್ಯವಹಾರ ನಡೆದವ್ರು. ಅದು ಹೇಳಾರ ಬಂದು ಈಗ ಅವ್ರಿಗೂ ಹೇಳೋದ ಸಬ್ರಸ್ಟ್ಗೆ ಸಂಬಂಧಪಟ್ಟ ಅವ್ರ ಸಿಬ್ಬಂದಿ ಆಯಿತು ಅವ್ರಿಗೂ ಹೇಳೋದಂತೆ. ಆಹಾರ ವಿಭಾಗದೊಳಗೆ ರಜೆಗಳನ್ನಂತೆ ಇದು ಜನರಲ್ ಆಗಿ ಎಲ್ಲರಿಗೂ ಹೇಳೋದ್ರು ಮೇಡಮ್. ಸೆಕೆಂಡ್ ಥಿಂಗ್ ಅಲ್ಲಿ ಸ್ಪೆಸಿಫಿಕ್ ಆಗಿ ಹೇಳಿದ್ರಿ ಅಂತಂದ್ರೆ ಅದನ್ನಷ್ಟು ಅವ್ರಿಗೆ ಫಾಲೋ ಅಪ್ ಮಾಡಿ ಅದನ್ನು ಸರಿಪಡ್ತೀವಿ. ಎಲ್ಲರಿಗೂ ಗೊತ್ತು ಏನು ಆಗ್ತೈತಿ ಏನು ಆಗುದಿಲ್ಲ ಅನ್ನೋದು ನಿಮ್ಗೆ ಎಲ್ರಿಗೂ ಗೊತ್ತು. ನಾವು ಅಷ್ಟೇ ಸಂಘಟನೆಯಿಂದ ಅಲ್ಲ, ನಿಮ್ಗೆ ಆಗೋ ಅನ್ಯಾಯ ಕೂಡ ನೀವು ಮಾತಾಡ್ಬೇಕಷ್ಟೇ. ಎಲ್ಲರಿಗೂ ಗೊತ್ತು, ಪ್ರತಿಯೊಬ್ರು ಒಂದು ಮನುಷ್ಯರಿಂದ ಏನಾಗುತ್ತೆ ಏನಿಲ್ಲ ಅದನ್ನೆಲ್ಲ ನೀವು ಅವ್ರು ಖಂಡಿತವಾಗಿ ಹೇಳಲೇಬೇಕು. ಯಾಕಂದ್ರೆ ಒಂದು ಸಂಘಟನೆಯಿಂದ ಅಷ್ಟೇ ಅಲ್ಲ, ನೀವು ಪ್ರತಿ ಒಬ್ಬ ವ್ಯಕ್ತಿಗೂ ಅಧಿಕಾರ ಇದೆ, ಕೇಳೋ ಅಧಿಕಾರ ಇದನ್ನ ಅದನ್ನ ಇಲ್ಲಿ ಕೇಳ್ಬೇಕು ನೀವು. ಸರ್, ಅವ್ರ ಮೇಲೆ ಕ್ರಮ ತಗೋರಿ, ಆ ಸ್ಥಾನಕ್ಕೆ ಅವರು ಯೋಗ್ಯರಾಗಬೇಕು. ಮೇಲಾಧಿಕಾರಿಗಳು ಸಂಬಂಧಪಟ್ಟ ಮೇಲಾಧಿಕಾರಿಗಳು ನೀವು ಏನು ಕಳಿಸ್ಕಿಸಿದ ಏನು ಕ್ರಮ ತಗೋತೀರಿ? ಕಲ್ಪವೃಕ್ಷ ಆರೋಗ್ಯಧಾಮ ಹೆಲ್ತ್ ಕೇರ್ ಸೆಂಟರ್ ನಮ್ಮಲ್ಲಿ ಬುದ್ಧಿಮಾಂದ್ಯತೆ, ಆಲ್ಝೈಮರ್ಸ್, ಪಾರ್ಕಿನ್ಸನ್ಸ್, ಮಾನಸಿಕ ಮತ್ತು ದೈಹಿಕ ಪುನರ್ವಸತಿ, ಪಾರ್ಶ್ವವಾಯು ಮುಂತಾದ ಸಮಸ್ಯೆಗಳಿಗೆ ವಾರದ ಎಲ್ಲಾ ದಿನಗಳಲ್ಲಿ ಚಿಕಿತ್ಸೆ ನೀಡಲಾಗುತ್ತದೆ. ಸುಂದರವಾದ ಪರಿಸರದಲ್ಲಿರುವ ನಮ್ಮ ಆರೋಗ್ಯ ಧಾಮವು ಸ್ವಚ್ಛ ಮತ್ತು ಉತ್ತಮವಾದ ಕೊಠಡಿಗಳನ್ನು ಹೊಂದಿದ್ದು ಶುಚಿಯಾದ ಊಟ ವಸತಿಯ ವ್ಯವಸ್ಥೆ ಇದೆ. ನಿಮ್ಮೆಲ್ಲಾ ಸಮಸ್ಯೆಗಳಿಗೆ ನಮ್ಮಲ್ಲಿದೆ ಉತ್ತಮ ಪರಿಹಾರ. ಕಲ್ಪವೃಕ್ಷ ಆರೋಗ್ಯಧಾಮ ಹೆಲ್ತ್ ಕೇರ್ ಸೆಂಟರ್,
ಕೆಂಗೇರಿ ಮೈಸೂರು ರೋಡ್ ಮತ್ತು ರಿಂಗ್ ರೋಡ್ ಬಾಣಸವಾಡಿ ಮೊಬೈಲ್ ನಂಬರ್ 9483342695 9632983695 9448244695 ಅನದರ್ ನಂಬರ್